ಹಲೋ ನಮಸ್ತೆ, ಹೆಂಗಿದ್ದೀರಾ? ಎಲ್ಲ ಫೈನ್ ಆಗಿದ್ದೀರಿ ಅಂತ ಅನ್ಕೊಂತೀನಿ. ಇವತ್ತು ತುಂಬಾ ದಿನ ಆಯ್ತು ನಾನು ವಿಲಾಗ್ ಮಾಡದೆ, ಯಾವ್ದ್ಯಾವ್ದೋ ಕೆಲ್ಸದ ಬಿಸಿಲಿ ಮಾಡಕ್ಕಾಗ್ಲಿಲ್ಲ. ಬಟ್ ಇವತ್ತೊಂದು ವಿಷಯ ಹೇಳಲೇಬೇಕು ಅನ್ನಿಸ್ತು, ಅದ್ರ ಬಗ್ಗೆ ವಿಲಾಗ್ ಮಾಡ್ತಾ ಇದ್ದೀನಿ. ಪುಟ್ಟು ಹಕ್ಕಿ ಫಸ್ಟ್ ನೋಡಿದ್ರಲ್ಲ, ಇದು ಸನ್ಬರ್ಡ್ ನೋಡಿರ್ತೀರಿ ಸಾಧಾರಣವಾಗಿ ಎಲ್ರಿಗೆ. ಫ್ರೆಂಡ್ಸ್, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಒಂದು ಸಂದೇಶ ಇದ್ದೇ ಇದೆ ಇದರಲ್ಲಿ. ಬಹುಶಃ ನಿಮ್ಗೆ ಗೊತ್ತಿರಬಹುದು ಅಥವಾ ಹೊಸದು ವಿಷಯನೂ ಇರಬಹುದು. ನೋಡ್ಕೊಳ್ಳಿ, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಹಾಗೇನೆ ಲೈಕ್ ಕೊಡಿ, ಮರಿಬೇಡಿ, ಶೇರ್ ಮಾಡಿ. ಸನ್ಬರ್ಡ್ ವಿಷಯ ಬರೋ ಮುನ್ನ ನಾನು ನಿಮಗೆ ಒಂದು ಪುಟ್ಟ ಪೀಠಿಗೆ ಹಾಕ್ತಿದ್ದೀನಿ. ಇದು ಎಂದಿನ ಸುಂದರವಾದ ಬೆಳಗು, ಚಿಲಿಪಿಲಿ ಹಕ್ಕಿಗಳು, ಹಸಿರು ಹೂವು, ಸೂರ್ಯನ ಕಿರಣ ಎಲ್ಲ ಇದ್ದಿದ್ದೆ. ಇದರ ಜೊತೆಗೆ ನಮ್ಮನೆಗೆ ಬೆಳಗ್ಗೆ ಗೇಟ್ ತೆಗಿತಾ ಇದ್ದಂತೆ ಹಾಜರಾಗೋ ನಮ್ಮ ಸ್ಟ್ರೀಟ್ ಡಾಗ್, ಜೊತೆಗೆ ನಮ್ಮ ಪೆಟ್ ಡಾಗ್ ಕೂಡ ಬ್ಲ್ಯಾಕಿ ನೋಡಿ ಸ್ಟೇಟ್ ಕೇಸ್ ಮೇಲೆ ಹೇಗೆ ನಿದ್ದೆಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹಾಗೆಯೇ ತಣ್ಣಗೆ ಹರಡಿದ ಜಾಜಿ ಬಳ್ಳಿ ವೀಳ್ಯದೆಲೆ, ಹಾಗೆ ಮೈ ತುಂಬ ಕಾಯಿ ಬಿಟ್ಟು ಸಾಕಷ್ಟು ಹಕ್ಕಿಗಳ ಚಿಲಿಪಿಲಿಯನ್ನು ಆಲಿಸ್ತಾ ಇರೋ ಮಾವಿನ ಮರ, ಹಾಗೆ ನೋಡಿ. ಅದರ ನಂತರ ಬರೋಣ ಈ ಸನ್ಬರ್ಡ್ ವಿಷಯಕ್ಕೆ. ನೋಡಿ, ಹಾಂ, ಇಲ್ಲಿಕ ಎಂದಿನಂತೆ ಚಿಲಿಪಿಲಿ ಕೇಳ್ತಾ ಇತ್ತು ಅಂತ ಹೇಳಿದ್ನಲ್ವ. ನೋಡಿ, ಗಮನಿಸ್ತಾರೆ ಇಲ್ಲೊಂದು ಫುಟ್ ಹಕ್ಕಿ, ಕಾರಿಂದು ಮಿರರ್ ವಿಂಡೋ, ಹಾಗೆ ಇಲ್ಲೆಲ್ಲ ಹಾರ್ತಾ ಹಾರ್ತಾ ಸದ್ದು ಮಾಡ್ತಾ ಕೊಕ್ಕಲ್ಲಿ ಅದನ್ನು ಕುಟ್ಟ ಹಾಗೆಯೇ ಆ ಬೇಲಿ ಕಡೆ ಹಾರ್ತಾ ಇರೋದನ್ನು ಗಮನಿಸಿ. ನೋಡ್ತಾ ಇದ್ದೀರಲ್ವ, ಸೂರಕ್ಕಿ, ಹೂವಕ್ಕಿ, ಸನ್ಬರ್ಡ್ ಅನ್ನೋ ಪುಟ್ಟಕ್ಕಿ ಕಂಠದ ಮೇಲೆ, ನಿಮಗೆ ಆಮೇಲೆ ಕ್ಲೋಸಪ್ ತೋರಿಸ್ತೀನಿ, ಕಂಠದ ಮೇಲೆ ಒಂದು ನೇರಳೆ ವರ್ಣ ಇರುತ್ತೆ. ಹಾಗೆಯೇ ಎದುರುಗಡೆ ಎದೆ ಭಾಗದಲ್ಲಿ ಹಳದಿ ವರ್ಣ ಇದೆ. ನೋಡಿ, ಸಾಮಾನ್ಯವಾಗಿ ಇಷ್ಟು ಹತ್ರದಿಂದ ಸಿಗಲ್ಲ ಫೋಟೋಕ್ಕೆ. ಅದು ಮಕರಂದ ಕುಡಿದು ಅರೆಕ್ಷಣದಲ್ಲಿ ಹಾರಿ ಹೋಗೋ ಹಕ್ಕಿ ಇತ್ಯಾಕೆ ಈ ಥರ ಮಾಡ್ತಾ ಇದೆ? ಅದಕ್ಕರ ವಿಡಿಯೋ ಫೋಟೋ ತೆಗಿತಾ ಇದ್ರು, ಅದ್ರ ಗಮನ ಎಲ್ಲ ನೋಡಿ ಎತ್ತ ಕಡೆ ಇದೆ ಅಂತ ನೀವೇ ನೋಡಿ. ಅಲ್ಲ, ನಾನು ಬೆಳ್ಳಂಬೆಳಿಗ್ಗೆ ಯಾವಾಗಲೂ ಟೀ ಕುಡಿತಾ ಕಿಟಕಿ ಹತ್ರ ನೋಡ್ತಾ ಇರುವಾಗ ಪ್ರತಿದಿನ ಇಂಥ ಸೂರಕ್ಕಿಗಳು ಬಂದು ದಾಸವಾಳದ ಮಕರಂದ ಕುಡಿದು ಕ್ಷಣ ಮಾತ್ರದಲ್ಲಿ ಹಾರೋಗ್ತಾ ಇದ್ವಲ್ಲ, ಒಂದಿನೂ ನನಗೆ ಮೊಬೈಲಲ್ಲಿ ಕ್ಲಿಕ್ ಮಾಡೋಕ್ಕಾಗಿಲ್ವಲ್ಲ ಅಂತ ಬೇಜಾರು ಪಟ್ಕೊತಾ ಇದ್ದೆ. ನೋಡಿ ಇವತ್ತು ನೋಡಿ ಹೆಂಗೆ ಸಿಗ್ತಾ ಇದೆ ಫೋಟೋಕ್ಕೆ ಅಂದರೆ, ಅಯ್ಯೋ ಪಾಪ ಅಂದರೆ ಅದು ಇಡೀ ದಿನ ಹೀಗೆ ಮಾಡ್ತು. ನಾನು ಅಬ್ಸರ್ವ್ ಮಾಡಿದೆ, ಎಷ್ಟು ವಿಡಿಯೋ ತೆಗ್ದು ಎಷ್ಟು ಫೋಟೋ ತೆಗ್ದು ನೋಡಕ್ಕೆ ಹೋದರೆ ಅಬ್ಸರ್ವ್ ಮಾಡೋ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಇದೇ ಕೆಲಸ ಮಾಡ್ತಾ ಇತ್ತು ಈ ಸೂರಕ್ಕಿ ಹೂವಕ್ಕಿ. ಅಯ್ಯೋ ಪಾಪನೇ ಅಂತ ಆಗೋಯಿತು ನನಗೆ, ಇಷ್ಟು ಪುಟ್ಟಕ್ಕಿ ಇಷ್ಟು ಕಷ್ಟಪಡ್ತಾ ಇರೋದು. ಫಸ್ಟ್ ತಮಾಷೆ ಕಾಣಿಸ್ತಾ ಇತ್ತು, ಫೋಟೋಗೆ ಸಿಗ್ತಾ ಇದೆ, ಏನು ಎಕ್ಸಸೈಸ್ ಮಾಡ್ತಾ ಇದೆ, ಏನು ಮಿರರ್ ನೋಡ್ತಾ ಇದೆ, ಖುಷಿ ಪಡ್ತಾ ಇದೆ, ಸೌಂದರ್ಯ ನೋಡಿಕೊಂಡು ಅಂತ ನಾನು ತಮಾಷೆ ತೊಗೊಂಡ್ರೆ ಸಂಜೆವರೆಗೂ ಹಿಂಗೆ ಮಾಡ್ತಾಯಿತ್ತು. ಎಷ್ಟು ಸುಸ್ತಾಗಿರ್ಬೋದು ಈ ಪುಟ್ಟಕ್ಕಿಗೆ, ಏನು ಕತೆ ಅಂತ ನೋಡೋಕೆ ಹೋದರೆ ಹೇಳ್ತೀನಿ ಕೇಳಿ. ಇನ್ನೊಂದು ಸ್ವಲ್ಪ ಇದೇ ಥರ ವಿಡಿಯೋ ನೋಡಿ, ಆಮೇಲೆ ಬರ್ತೀನಿ ವಿಷಯಕ್ಕೆ. ನೋಡಿದ್ರಲ್ಲ, ಏನನ್ನಿಸ್ತಾ ಇದೆ ನನಗೆ ಯಾಕಿರ್ಬೋದು ಈ ಥರ ಮಾಡೋದು ಅಂತ? ಈ ನೋಡಕ್ಕೆ ಹೋದರೆ ನಾನು ನಮ್ಮನೆ ಮಾವಿನ ಮರದ ಪುಟ್ಟ ರೆಂಬೆಲಿ ಈ ಸೂರಕ್ಕಿಗಳು ಹೂವಕ್ಕಿ ಗೂಡು ಕಟ್ಟಿವೆ. ನೆಸ್ಟ್ ಬಹಳ ಚೆನ್ನಾಗಿದೆ, ಆಮೇಲೆ ಹಾಕ್ತಿದ್ದೀನಿ ಫೋಟೋ ಇದೆ ಇದು. ಈ ಸೂರಕ್ಕಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಹಕ್ಕಿಗಳ ಸಂಸಾರ ಆರಂಭ ಆಗುತ್ತೆ. ಇವುಗಳದ್ದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಕಾಗುಟ್ಟು ಮರಿಗಳನ್ನು ಸಾಕಿ ಸಲಹುವ ಹೊತ್ತು. ಕೆಲವು ದಿನಗಳಿಂದ ಈ ಗೂಡು ಕಟ್ಟೋ ಕಾಯಕ ಇವೆರಡೂ ಹಕ್ಕಿಗಳು ಮಾಡ್ತಾ ಇದ್ದು ಸೂರಕ್ಕಿಗಳು, ಉದ್ದಕ್ಕೊಕ್ಕಿನ ಪುಟ್ಟಕ್ಕಿ. ಇದು ತುಂಬ ಸುಂದರವಾಗಿದೆ ಅನ್ನಲ್ಲ ಗೂಡು ನೋಡಿ. ನೆಸ್ಟ್ ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡಿ ತಂದು
ಚೆನ್ನಾಗಿರೋ ಒಂದು ಗೂಡು ಕಟ್ಟಿದೆ. ಎಲ್ಲಿಂದಲೂ ಆಯ್ದು ತಂದ ಪುಟ್ಟ ಹತ್ತಿ ಥರ ಚಿಕ್ಕ ಎಲೆ ಚಿಕ್ಕ ಏನದು ಜೇಡ್ರ ಬಲೆ ಅಂತಹ ವಸ್ತುಗಳಿಂದೆಲ್ಲ ಪುಟ್ಟ ತುಂಬ ಸುಂದರವಾಗಿ ಪುಟ್ಟ ಗೂಡು ಕಟ್ಟಿದೆಯಲ್ಲ. ಮೊಟ್ಟೆ ಇಟ್ಟು ಮರಿ ಮಾಡೋ ಹೊತ್ತಲ್ಲಿ ಏನಾದರೂ ತೊಂದರೆ ಆಗಬಹುದೇನೋ ಅಂತ ಒಂದು ಕಾಳಜಿ ಹಕ್ಕಿಗೀಗ. ಈ ಪುಟ್ಟ ಮಾವಿನ ಮರದ ರೆಂಬೆ ಪುಟ್ಟ ರೆಂಬೆಯಲ್ಲಿ ಅದು ಕಟ್ಟಿದ ಗೂಡು ಹತ್ತಿರನೇ ಕಾರಿದೆ. ಅದಕ್ಕೆ ಕಾರಿಗೂ ಇದಕ್ಕೂ ಅದರ ಗೂಡಿಗೂ ತುಂಬ ದೂರ ಏನಿಲ್ಲ. ಅದಕ್ಕೋಸ್ಕರ ಈ ಹಕ್ಕಿ ಈಚೆ ಆಚೆ ಎಲ್ಲ ಹಾರಾಟ ಮಾಡುವಾಗ ಮಿರರಲ್ಲಿ ನೋಡುತ್ತೆ ತಾನೆ ತನ್ನ ಪ್ರತಿಬಿಂಬ ಅಂತ ಅದಕ್ಕೆ ಗೊತ್ತಾಗ್ತಿಲ್ಲ ಪಾಪ. ಅದಕ್ಕೆ ಬೇರೆ ಪ್ರಾಣಿಗಳು ಬೇರೆ ಪಕ್ಷಿಗಳಿಂದ ಏನಾದರೂ ತೊಂದರೆ ಆಗದಂತೆ ನೋಡುವಂಥ ಸೂಕ್ಷ್ಮತೆ ಇದೆ ಹಕ್ಕಿಗಳಿಗೆ. ಹಾಗಾಗಿ ಬೇರೆ ಪಕ್ಷಿಯಿಂದ ತೊಂದರೆ ಆಗಬಹುದೇನೋ ಅಂತ ಈ ಆಕ್ರಮಣಶೀಲತ ಅಥವಾ ಅಗ್ರೆಸಿವ್ ಆಗಿ ಬದಲಾಗಿದೆ ಹಕ್ಕಿ. ಇದರಿಂದಾಗಿ ಅದರ ಕಾರ್ಯಚಟುವಟಿಕೆ ಕುಂಠಿತ ಆಗುತ್ತೆ. ದಿನ ಹೇಗೆ ಮಾಡುವಾಗ ಅದರ ಕೊಕ್ಕು ಕೂಡ ಹಾನಿಯಾಗತ್ತಂತೆ. ಹಾಗೆ ಅದಕ್ಕೇನು ಮಾಡಬಹುದು ಅಂದರೆ ಮಿರರ್ನ ಕ್ಲೋಸ್ ಮಾಡ್ಬೋದು, ಆದಷ್ಟು ಜಾಗ್ರತೆ ವಹಿಸೋಣ. ಹಾಗೆಯೇ ಈ ಮಿರರ್ಲಿ ನಾನು ಏನು ಮಾಡಿದೆ, ಒಂದು ನೋಡೋಣ ಅಂತ ಒಂದು ಪ್ರಯೋಗಕ್ಕೆ ಒಂದು ಬಟ್ಟೆ ಅದಕ್ಕೆ ಸ್ಕ್ರೀನ್ ಥರ ಹೊದಿಸ್ಬಿಟ್ಟೆ, ಒಂದು ಟವಲ್ ಹಾಕಿ ಇದ್ರ ಮೇಲೆ ಹೊದಿಸ್ದೆ. ಆಮೇಲಿಂದ ಬಂದಿಲ್ಲ ಈ ಹಕ್ಕಿ ಇದ್ರ ಮೇಲೆ ಬಂದಿಲ್ಲ, ಆಯಿತಾ. ಆಮೇಲೆ ಬೇರೆ ಕಡೆ ಕೂತ್ಕೊಳ್ತಾ ಇತ್ತು, ಮರದಲ್ಲಿ ರೆಂಬೆಲ್ಲಿ ಆಚೆ ಹೆಚ್ಚೆ ಅದು ಎಂದಿನಂತೆ ಅದರದ್ದು ಚಟುವಟಿಕೆ ಅಂತೆ ಅದು ಕಾರ್ಯನಿರ್ವಹಿಸ್ತಾ ಇತ್ತು. ನೋಡಿ, ಈ ಥರ ಹಾಕಿದ ಮೇಲೆ ಅದಕ್ಕೆ ಅಷ್ಟು ತೊಂದರೆ ಆಗಿಲ್ಲ ಅಂತ ಕಾಣುತ್ತೆ. ಇಲ್ಲೊಂದು ಕಡೆ ಮಿರರ್ ಕ್ಲೋಸ್ ಮಾಡಿದ್ವು, ನೋಡಿ ಇಷ್ಟು ಹತ್ತಿರದ ಇದರ ಗೂಡು ಎಷ್ಟು ಚೆಂದ ಇದೆ ಅಂತ. ಈ ಹಕ್ಕಿ ಇಂಥ ಸೂಕ್ಷ್ಮಗಳನ್ನು ನಾವು ಸುತ್ತಮುತ್ತ ಗಮನಿಸೋಣ ಆದಷ್ಟು, ಹಾಗೆ ಶೇರ್ ಮಾಡೋಣ. ಫ್ರೆಂಡ್ಸ್, ಹೇಗಿತ್ತು ವಿಡಿಯೋ ಅಂತ ತಿಳಿಸಿ. ನಮ್ಮ ಈ ಪುಟ್ಟು ಸನ್ಬರ್ಡ್ ಹೂವಕ್ಕಿ ಸುರಕ್ಕಿಯ ಸಂಸಾರ ಸುಖವಾಗಿ ಸಾಗಲಿ. ಮುಂದೆ ಅದೃಷ್ಟವಿದ್ರೆ ಅದರ ಮೊಟ್ಟೆ ಹಾಗೆಯೇ ಮರಿ ಎಲ್ಲಿ ಆದರೂ ಫೋಟೋಗೆ ಸಿಕ್ಕಿದ್ರೆ ನಿಮಗೆ ತಿಳಿಸ್ತೀನಿ. ನಿಮ್ಮ ಮನೆಗಳ ಎಲ್ಲ ನಮ್ಮೆಲ್ಲರ ಮನೆಗಳ ಸುತ್ತಮುತ್ತಲೂ ಈ ಥರ ಪುಟ್ಟ ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ತೊಂದರೆ ಇದೆಯೋ ಸೂಕ್ಷ್ಮವಾಗಿ ಗಮನಿಸೋಣ. ಓಕೆ, ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಶುಭ ಹಾರೈಕೆಗಳು.